ತುಳುನಾಡಿನಾದ್ಯಂತ ದೈವಗಳ ಆರಾಧನೆಯಲ್ಲಿ ಆರಾಧಿಸಲ್ಪಡುವಂಥ ದೈವ ಪಂಜುರ್ಲಿ. ಪಂಜುರ್ಲಿ ದೈವದ ಬೇರೆ ಬೇರೆ ಪಾಠಾಂತರಗಳು ವಿಭಿನ್ನ ಕಥೆಗಳನ್ನು ತಿಳಿಸುವುದು, ಆದರೆ ಮೂಲ ಕಥಾ ಸ್ವರೂಪದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಂಡುಬರುವುದಿಲ್ಲ. ಅವುಗಳಲ್ಲಿ ಒಂದು ಕಥೆಯ ಪ್ರಕಾರ, ತುಳುನಾಡಿನ ಪೂರ್ವ ಭಾಗದ ಘಟ್ಟರಾಜ್ಯದಲ್ಲಿ ಎರಡು ಕಾಡು ಹಂದಿಗಳು ವಾಸವಾಗಿದ್ದವು. ಅವು ಅಣ್ಣ ತಂಗಿಯರಾಗಿ ಬದುಕುತ್ತಿದ್ದವು. ಒಂದು ದಿನ ಹಂದಿಗಳು ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದವು. ಅವುಗಳಿಗೆ ಮುಂದೆ ಗಂಡ ಹೆಂಡಿತರಾಗಿ ಸಂತತಿ ಬೆಳೆಸಬೇಕೆಂಬ ಇಚ್ಛೆಯಾಯಿತು. ಅವು ನೇರ ಕುಕ್ಕೆ ಕ್ಷೇತ್ರಕ್ಕೆ ಬಂದವು. ಅಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಭೇಟಿ ಮಾಡಿ ತಮ್ಮಲ್ಲಿರುವ ಅಣ್ಣ ತಂಗಿಯರ ಭಾವವನ್ನು ಕಡಿದು ಗಂಡ ಹೆಂಡತಿಯರಾಗಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡವು. ಹಂದಿಗಳ ಇಚ್ಛೆಯನ್ನು ತಿಳಿದು ಸುಬ್ರಹ್ಮಣ್ಯ ದೇವರು ಅವುಗಳ ಮೇಲೆ ಕರುಣೆ ತೋರಿದರು. ಕುಕ್ಕೆ ಕ್ಷೇತ್ರದಲ್ಲಿ ಅಣ್ಣ ತಂಗಿಯರ ಭಾವವನ್ನು ಕಡಿದರು. ಸತಿಪತಿಗಳಾಗಿ ಬಾಳುವಂತೆ ದೇವರು ಅನುಗ್ರಹಿಸಿದರು. ಹಂದಿಗಳು ಸಂತಸದಿಂದ ಕಾಡು ಸೇರಿದವು. ಮುಂದೆ ಅವುಗಳ ಅನನ್ಯ ಬದುಕಿನಲ್ಲಿ ಕೆಲವು ಕಾಲ ಸಂದು ಹೋಯಿತು. ಆ ಹಂದಿಗಳಿಗೆ ನಾಲ್ಕು ಮರಿಗಳು ಹುಟ್ಟಿಕೊಂಡವು. ಕೆಲವು ಸಮಯ ಕಳೆಯಿತು. ಒಂದು ದಿನ ಅವುಗಳಲ್ಲಿ ಹಂದಿ ಮರಿಯೊಂದು ಈಶ್ವರ ದೇವರ ಹೂವಿನ ತೋಟವನ್ನು ಹುಕ್ಕಿತು. ಹಂದಿ ಮರಿಯ ಸೊಬಗಿನ ರೂಪವನ್ನು ಕಂಡ ಈಶ್ವರ ದೇವರ ಅರಸಿ ಪಾರ್ವತಿ ದೇವಿಯವರು ಅತಿಯಾಗಿ ಮೋಹಗೊಂಡರು. ಹಂದಿ ಮರಿಯನ್ನು ತನ್ನ ಅರಮನೆಗೆ ಕೊಂಡು ಹೋದರು. ಪ್ರೀತಿಯಿಂದ ಸಾಕಿಕೊಂಡು ಬಂದರು. ಮರಿ ಚೆನ್ನಾಗಿ ಬೆಳೆಯತೊಡಗಿತು. ಸ್ವ ಇಚ್ಛೆಯಿಂದ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು. ಬೆಳೆದು ನಿಂತ ಹಂದಿ ಬಲು ಸೊಂಪಾಗಿ ಬೆಳೆದಿದ್ದ ಹೂದೋಟವನ್ನು ತನ್ನ ದಾಡೆಗಳಿಂದ ಹಾಳುಗೆಡವ ತೊಡಗಿತು. ಹಂದಿಯ ಉಪಟಲವು ಮಿತಿಮೀರಿ ಸಹಿಸಲಾಸಾಧ್ಯವಾಯಿತು. ಇದನ್ನು ಕಂಡ ಈಶ್ವರ ದೇವರು ಕುಪಿತರಾದರು. ಹಂದಿಯನ್ನು ಸಂಹರಿಸಿದರು. ಈ ಸುದ್ದಿಯನ್ನು ತಿಳಿದ ಪಾರ್ವತಿ ದೇವಿ ಬಹಳವಾಗಿ ದುಃಖಪಟ್ಟರು. ತಾನು ಪ್ರೀತಿಯಿಂದ ಸಾಕಿ ಸಲುಹಿದ ಹಂದಿಮರಿಗೆ ಜೀವದಾನ ಮಾಡಬೇಕೆಂದು ಪತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರು. ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದರು. ಆ ಬಳಿಕ ದೇವರು ಆ ಹಂದಿಮರಿಗೆ ದೈವಶಕ್ತಿಯನ್ನು ಕರುಣಿಸಿದರು. ಇನ್ನು ಮುಂದೆ ನೀನು ವರಹಾರೂಪಿಯಾದ ಪಂಜುರ್ಲಿ, ದೈವಶಕ್ತಿಯನ್ನು ಅನುಗ್ರಹಿಸಿದ್ದೇನೆ. ನೀನು ಭೂಮಿಲೋಕವನ್ನು ಪ್ರವೇಶಿಸು. ಅಲ್ಲಿ ಸತ್ಯಧರ್ಮ ನ್ಯಾಯವನ್ನು ರಕ್ಷಿಸುವ ದೈವೆಂಬ ಕೀರ್ತಿಯನ್ನು ಪಡೆ. ಭೂಮಿಲೋಕದ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಗಳನ್ನು ಸ್ವೀಕರಿಸು. ಅವರ ಮನೆ ಸಂತತಿ ಬೆಳೆ ಜಾನುವಾರುಗಳನ್ನು ಸದಾ ಕಾಯ್ದುಕೊಂಡಿರು. ನಂಬಿದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ರಕ್ಷಕ ದೈವವಾಗಿ ಕೀರ್ತಿ ಪಡೆ. ಅದೇ ರೀತಿ ನಿನ್ನನ್ನು ಧಿಕ್ಕರಿಸಿ ಅಹಂಕಾರದಿಂದ ನಡೆದವರನ್ನು ಶಿಕ್ಷಿಸಿ ಅವರ ಸರಿದಾರಿಗೆ ತಿರುಗಿಸು. ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡು ಎಂದು ವರವನ್ನು ನೀಡಿದರು. ದೇವರಪ್ಪನೆ ಪ್ರಕಾರ ಹಂದಿಮರಿಯು ದೈವವಾಗಿ ಪರಿವರ್ತನೆಗೊಂಡಿತು. ಪಂಜುರ್ಲಿಯು ಭೂಮಿಲೋಕವನ್ನು ಪ್ರವೇಶಿಸಿ ತುಳುನಾಡಿನ ತುಳುವರ ಆರಾಧ್ಯ ದೈವವಾಗಿ ಪ್ರಸರಣಗೊಂಡಿತು. ಇನ್ನೊಂದು ಕಥೆಯ ಪ್ರಕಾರ, ತುಳುನಾಡಿನ ಪಕ್ಕದ ಘಟ್ಟದಲ್ಲಿ ದಟ್ಟ ಅರಣ್ಯ. ಆ ಅರಣ್ಯದಲ್ಲಿ ಒಂದು ಹೆಣ್ಣು ಹಂದಿ ವಾಸವಾಗಿತ್ತು. ಅದು ಕಾಲಕ್ರಮದಲ್ಲಿ ದೇವರ ಅನುಗ್ರಹದಿಂದ ಗರ್ಭಧರಿಸಿತು. ಎರಡು ಮರಿಗಳನ್ನು ಪಡೆಯಿತು. ಒಂದು ಹೆಣ್ಣು ಒಂದು ಗಂಡು ಮರಿ. ಅವು ಬೆಳೆದು ದೊಡ್ಡದಾದವು. ಅವು ಕುಕ್ಕೆಯ ಮಾರ್ಗವಾಗಿ ಘಟ್ಟ ಇಳಿದು ಬಂದವು. ಕುಕ್ಕೆ ಕ್ಷೇತ್ರದಲ್ಲಿ ತಲೆಮೈಗೆ ಸ್ನಾನ ಮಾಡಿದವು. ಬೇರೆ ಬೇರೆ ವಿಧದ ಹರಿಕೆ ನೀಡಿ ಸುಬ್ರಾಯ ದೇವರನ್ನು ಒಲಿಸಿಕೊಂಡವು. ಅವು ಒಂದಾಗಿ ದೇವರಲ್ಲಿ ನಾವು ಈಗ ಅಣ್ಣ ತಂಗಿಯರು, ಮುಂದೆ ಗಂಡ ಹೆಂಡಿತರಾಗಿ ಬಾಳುವಂತೆ ಅನುಗ್ರಹಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಂಡವು. ಹಂದಿಗಳ ಕಪಟವಿಲ್ಲದ ಭಕ್ತಿಗೆ ದೇವರು ಪ್ರಸನ್ನರಾದರು. ಅವುಗಳ ಬಯಕೆಯಂತೆ ಅಣ್ಣ ತಂಗಿಯರ ಭಾವವನ್ನು ಕಳಿಸಿದರು. ಗಂಡ ಹೆಂಡತಿರಿ ಎಂದು ಕರೆದರು. ದೇವರಪ್ಪಣೆ ಪಡೆದು ಗಂಡು ಹೆಣ್ಣು ಹಂದಿಗಳು ಘಟ್ಟ ಇಳಿದವು. ತುಳುನಾಡಿನ ಅರಣ್ಯ ಹೊಕ್ಕವು. ಕೆಲ ಕಾಲದಲ್ಲಿ ಹೆಣ್ಣು ಹಂದಿ ಗರ್ಭಧರಿಸಿತು. ಅದರ ಗರ್ಭಕ್ಕೆ 12 ತಿಂಗಳು ತುಂಬಿಕೊಂಡಿತ್ತು. ಅದು ಎರಡು ಮರಿಗಳನ್ನು ಪಡೆಯಿತು. ಹಂದಿಗಳು ತುಳುನಾಡಿನಲ್ಲಿ ಈಶ್ವರ ದೇವರ ಉಪವನವನ್ನು ಪ್ರವೇಶಿಸಿದವು. ಎಲ್ಲೆಂದರಲ್ಲಿ ಕುಣಿದಾಡಿದವು. ದಾಡೆಗಳಿಂದ ಹೂದೋಟ ಗಿಡಬಳ್ಳಿಗಳನ್ನು ಧ್ವಂಸ ಮಾಡಿದವು. ಚೆಲುವಿನ ಘಣಿಯಾಗಿದ್ದ ದೇವರ ಹೂವಿನ ತೋಟವು ಸಂಪೂರ್ಣ ನಾಶವಾಯಿತು. ಈ ಸುದ್ದಿಯ ಈಶ್ವರ ದೇವರಿಗೆ ಮುಟ್ಟಿತು. ದೇವರದನ್ನು ಕೇಳಿ ಕೋಪಗೊಂಡರು. ಅವರು ಕೂಡಲೇ ಆಳುಗಳನ್ನು ಕೂಡಿಕೊಂಡು ಉಪವನವನ್ನು ಪ್ರವೇಶಿಸಿದರು. ಹಂದಿಗಳಿಗಾಗಿ ಹುಡುಕಾಟ ಮಾಡಿದರು. ಕೊನೆಗೆ ಗಂಡು ಮತ್ತು ಹೆಣ್ಣು ಹಂದಿಗಳನ್ನು ತನ್ನ ತ್ರಿಶೂಲದಿಂದ ಹಿರಿದುಕೊಂಡರು. ಆಗ ಎಳೆಯ ಮರಿಗಳನ್ನು ದೇವರು ಕೈಲಾಸಕ್ಕೆ ತಂದರು. ಪಾರ್ವತಿ ದೇವಿ ಮರಿಗಳ ಮೇಲೆ ಮೋಹಗೊಂಡರು. ಅವುಗಳನ್ನು ಪ್ರೀತಿ ಕುಕ್ಕುಲತೆಯಿಂದ ಸಾಕಿಕೊಂಡು ಬಂದರು. ಹಂದಿಮರಿಗಳು ಬಲಿತವು. ಅವು ಕೂಡ ದೇವರ ಹೂದೋಟವನ್ನು ಪ್ರವೇಶಿಸಿದವು. ಪರಮೇಶ್ವರ ಇದನ್ನು ಕಂಡು ಕೋಪದಿಂದ ಕೆಂಡಮಂಡಲರಾದರು. ಅವುಗಳನ್ನು ಸಂಹರಿಸಲು ಅನುವಾದರು. ಆಗ ಪಾರ್ವತಿ ದೇವಿ ಓಡಿಬಂದು ದೇವರ ಪಾದ ಮುಟ್ಟಿಕೊಂಡರು. ಮರಿಗಳನ್ನು ತನ್ನೆದುರು ಕೊಲ್ಲಬಾರದೆಂದು ಬೇಡಿಕೊಂಡರು. ದೇವಿಯ ಮಾತಿನಂತೆ ಈಶ್ವರ ದೇವರು ಹಂದಿಗಳಿಗೆ, ಇನ್ನು ಮುಂದೆ ನೀವು ಪಂಜುರ್ಲಿ ದೈವಗಳು, ಭೂಮಿ ಲೋಕದಲ್ಲಿ ನಂಬಿದವರು ರಕ್ಷಣೆ ಮಾಡಿಕೊಳ್ಳಿ, ಅವರು ನೀಡಿದ ಆಗಭೋಗಗಳನ್ನು ಪಡೆಯುತ್ತೀರಿ ಎಂದು ಅನುಗ್ರಹಿಸಿದರು. ಆ ಪ್ರಕಾರ ಪಂಜುರ್ಲಿ ದೈವವು ತುಳು ಭೂಮಿಯನ್ನು ಪ್ರವೇಶಿಸಿತು. ತುಳುವರ ಆರಾಧ್ಯ ದೈವವಾಗಿ ಮೆರೆಯಿತು. ಆ ಬಳಿಕ ಪಂಜುರ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಭಿನ್ನ ಭಿನ್ನ ಪ್ರಭೇದಗಳಿಂದ ಪ್ರಸರಣಗೊಂಡಿತು.
ಅನೇಕ ಕಡೆ ಜೋಡು ಪಂಜುರ್ಲಿಗೆ ಆರಾಧನೆ ನಡೆಯುವುದು. ಹಂದಿ ಮರಿಗಳು ಎರಡು ಇದ್ದುದರಿಂದ ಈ ರೀತಿ ಆರಾಧನಾ ಪರಿ ಬೆಳೆದು ಬಂದಿದೆ ಎಂದು ಹೇಳಲಾಗುತ್ತದೆ. ಈಗ ಹೇಳಿದಂಥ ಎರಡು ಕಥೆಗಳಿಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸವಿದೆ, ಆದರೆ ಮೂರ ಕಥೆಯಲ್ಲಿ ಸಾಮ್ಯತೆ ಕಂಡುಬರುವುದು. ಪಂಜುರ್ಲಿ ದೈವದ ಇನ್ನೊಂದು ಕಥೆಯ ಪ್ರಕಾರ, ಹಿರಿಯ ದೇವಲೋಕದಲ್ಲಿ ದೇವ ಕನ್ಯಾಕುಮಾರ ಆಳಿಕೊಂಡು ಬರುತ್ತಿದ್ದರು. ಆ ಕಾಲದಲ್ಲಿ ಮೂಡನಿಂದ ಸೂರ್ಯ, ಪಡುವನಿಂದ ಚಂದ್ರ ಓಲಗವಾದರು. ಉದಯಕ್ಕೆ ಸೂರ್ಯ, ಅಸ್ತಕ್ಕೆ ಚಂದ್ರ, ತೆಂಕಿಗೆ ಶಿಲೀಂದ್ರ, ಬಡಗಿಗೆ ಬಾಲ್ಯನ ಕುಮಾರ. ಈ ರೀತಿ ನಾಲ್ಕು ಲೋಕಕ್ಕೆ ನಾಲ್ಗುಡಿಯ ದೇವರು. ಮೂರು ಲೋಕದಲ್ಲಿ ಮೂರು ಸ್ಥಾನ ಭೂತಗಳು. ಕಲ್ಲಿನಲ್ಲಿ ನಾಗ, ಉತ್ತದಲ್ಲಿ ಸರ್ಪ, ಸಾರಕಲ್ಲ ಅಸುರರು, ದೇರಕಲ್ಲ ಬ್ರಹ್ಮರು ಉದ್ಭವಿಸಿದರು. ಪಾತಾಳದಡಿಯಲ್ಲಿ ಪಂಚಕೋಟಿ ನಾಗರು ಉದಿಸಿದರು. ಈಶ್ವರ ದೇವರು ಬಲಗೈ ತಟ್ಟಿ ಭಾನು ನೇರ್ಪಡೆಗೊಳಿಸಿದರು, ಎಡಗೈ ತಟ್ಟಿ ಭೂಮಿ ನೇರ್ಪುಗೊಳಿಸಿದರು. ಭೂಮಿಗೆ ಕುಂಕುಮ ಹನಿಧಾರೆ ಮಳೆ ಸುರಿಯಿತು. ಭೂಮಿಯಲ್ಲಿ ಗರಿಕೆ ಹುಲ್ಲು, ಅಧಿಕಾರ ಎಂಬ ಭತ್ತದ ಬೆಳೆ ಹುಟ್ಟಿತು. ಆದಾಳ ಬೋದಾಳ ಗಿಡ ಬಾಳೆ ಹುಟ್ಟಿತ್ತು. ರಾಜಗಿರಿ ಕೆಂಪು ಹರಿವೆ ಹುಟ್ಟಿತು. ಗೋವುಗಳಲ್ಲಿ ಕಾಶಿಗೆ ಹೋದ ಕಪಿಲದನ, ನಾಣ್ಯದಲ್ಲಿ ಕೇರಿ ಚಕ್ರ ನಾಣ್ಯ, ಬಂಗಾರದಲ್ಲಿ ಕುರಿಜಾತು ಬಂಗಾರ ನಾಣ್ಯ ಹುಟ್ಟಿಕೊಂಡಿತು. ಇಷ್ಟೆಲ್ಲ ಸೃಷ್ಟಿಯಾದ ಕಾಲದಲ್ಲಿ ಭೂತ ಹುಟ್ಟಿಕೊಂಡ ರಾಜ್ಯವೆಂದರೆ ಘಟ್ಟದ ಮೇಲೆ ಕಂಡುಬುಳೇರಿಯಲ್ಲಿ, ಈಜನಗರದಲ್ಲಿ, ಕರ್ಮಿನ ಶಾಲೆಯಲ್ಲಿ, ಬೆತ್ತದ ಮಲೆಯಲ್ಲಿ, ಬೇಳೂರು ಪದವಿನಲ್ಲಿ, ಅಣಿಕಲ್ಲ ಸಂದಿಯಲ್ಲಿ, ನೀರ ಹರಿವಿನಲ್ಲಿ, ಸರೋಳಿಯ ತಂಪಿನಲ್ಲಿ, ಕರಂಡೆ ಕಾಯಿಗೆ ಸಮನಾದ ಕಪ್ಪಿನ ಹಂದಿ ಕಾಳಿ ಮತ್ತು ತುಂಬೆ ಹೂವಿಗಿಂತ ಬೆಳ್ಳಗಿರುವ ಹಂದಿ ಗುಜ್ಜರ ಹುಟ್ಟಿಕೊಂಡಿತು. ಈ ಎಣೆ ಹಂದಿಗಳು ಘಟ್ಟದಲ್ಲಿ ಹುಟ್ಟಿ ಘಟ್ಟದಲ್ಲಿ ಬೆಳೆದವು. ಆ ಎಣೆ ಹಂದಿಗಳಿಗೆ ಘಟ್ಟದ ಕೆಳಗಿರುವ ತುಳುನಾಡನ್ನು ನೋಡಬೇಕು. ಅಲ್ಲಿ ಬೆಳೆದಿರುವ ಸೂರಣಗಡ್ಡೆ ಮತ್ತು ಬಾಳೆಯ ಗಿಡಗಳನ್ನು ಘಾಸಿಗೊಳಿಸಬೇಕೆಂಬ ಇಚ್ಛೆಯಾಯಿತು. ಎಲ್ಲಿಂದ ಘಟ್ಟ ಇಳಿಯಲಿ ಎಂದು ಹಂದಿಗಳು ಯೋಚಿಸಿದವು. ಮೂಡಲದಲ್ಲಿ ಮುಗುಳಿಘಟ್ಟ, ಪಡುವನದಲ್ಲಿ ಪಂಚಗಿರಿ ಪರ್ವತ, ತೆಂಕಣದಲ್ಲಿ ಶಿಲ್ಯಪುತ್ರ ಘಟ್ಟ, ಬಡಗಲ್ಲಿ ಬಾಲೆ ಬಂಗಾಡಿ ಘಟ್ಟ, ಇದೆ ನಾಲ್ಕು ಘಟ್ಟಗಳೊತ್ತಿಗೆ ಬರುತ್ತವೆ ಕುಕ್ಕೆಯ ಘಟ್ಟ. ಚವರಿ ಕುದಲಿನ ಎಣೆ ಹಂದಿಗಳು ಕುಕ್ಕೆಯ ಮಾರ್ಗವಾಗಿ ಘಟ್ಟವಿಳಿದು ಕುಮಾರಧಾರೆಗೆ ಬಂದವು. ಅಲ್ಲಿ ನೀರು ಕುಡಿದು ಕೆಸರಾಟವಾಡಿದವು, ಕೀಳಿಟ್ಟವು. ಈ ರೀತಿ ಹಂದಿಗಳು ಅರಚುವ ಸ್ವರ ಸುಬ್ರಾಯ ದೇವರಿಗೆ ಕೇಳಿಸಿತು. ಸುಬ್ರಾಯ ದೇವರು ಹಂದಿಗಳನ್ನು ತನ್ನ ಅಂಗಣ ಪ್ರವೇಶಿಸಿದಂತೆ ಎಚ್ಚರ ವಹಿಸಿದರು. ಆಳುಗಳನ್ನು ಕರೆಸಿ ಉಕ್ಕಿನ ಬೇಲಿ ಕಟ್ಟಿಸಿದರು. ಕಂಚಿನ ಹೆಬ್ಬಾಗಿಲು ಮಾಡಿಸಿದರು. ಮಣ್ಣ ಗೋಡೆ ಏರಿಸಿದರು. ಕಲ್ಲ ಕೋಟೆ ಮುಳ್ಳ ಬೇಲಿ ಹೊಡಿಸಿದರು. ಇವೆಲ್ಲವನ್ನು ಎಣೆ ಹಂದಿಗಳು ಜಾಗೃತಿಯಿಂದ ನೋಡಿ ತಿಳಿದವು. ದೇವರು ಕಟ್ಟಿಸಿದ ಉಪಾಯದ ಕೋಟೆಯನ್ನು ಬುದ್ಧಿವಂತಿಕೆಯಿಂದ ದಾಟಬೇಕೆಂದು ಹೊಂಚು ಹಾಕಿ ಕಾದು ಕುಳಿತವು. ನಡುವಿರುಳು ಕಳೆದು ಜಾವದ ಹೊತ್ತಿಗೆ ಎಣೆ ಹಂದಿಗಳು ಕೋಟೆ ಹಾಯ್ದವು. ಕೊತ್ತಲ ದಾಟಿದವು. ಮಣ್ಣಿನ ಗೋಡೆಯನ್ನು ಜರಿದು ಕಲ್ಲಿನ ಗೋಡೆಗೆ ತುಡುಕಿದವು. ಮುಳ್ಳಿನ ಬೇಲಿಗೆ ಮುಸುಡು ತೂರಿದವು. ಉಕ್ಕಿನ ಕೋಟೆ ಕಂಚಿನ ಹೆಬ್ಬಾಗಿಲ ಬಳಿ ಬಂದವು. ಕೊನೆಗೂ ಎಣೆ ಹಂದಿಗಳು ಸುಬ್ರಾಯ ದೇವರ ಅಂಗಣ ಹೊಕ್ಕವು. ಮರುದಿನ ಬೆಳಗ್ಗೆ ಮುಂಜಾನೆ ಸುಬ್ರಹ್ಮಣ್ಯ ದೇವರು ಅಂಗಣದ ಕೆರೆಗೆ ಜಳಕ ಮಾಡಲು ಬಂದರು. ಆಗ ಅಲ್ಲಿ ಹೆಕ್ಕಿ ತಿನ್ನುತ್ತಾ ಗೋಡೆಗೆ ಮೈಜುತ್ತಾ ಇರುವ ಎಣೆ ಹಂದಿಗಳನ್ನು ಕಂಡು ಸೋಜಿಗಪಟ್ಟರು. ನೀವೆಲ್ಲಿಂದ ಬಂದಿರೆಂದು ಕೇಳಿದರು. ಆಗ ಹಂದಿಗಳು, ಸ್ವಾಮಿ ದೇವರೇ, ನಾವು ಘಟ್ಟದಲ್ಲಿ ಹುಟ್ಟಿ ಬೆಳೆದವು. ತುಳುನಾಡಿಗೆ ಹೊರಟವರು ನಾವು ಎಂದವು. ಅದನ್ನು ಕೇಳಿದ ದೇವರು, ನೀವು ಅಸುರ ಮೃಗಗಳು ದೇವ ಮೃಗಗಳು ಎಂದು ವಿಚಾರಿಸಿದರು. ಹಂದಿಗಳು ತಾವು ದೇವ ಮೃಗಗಳು ಎಂದಾಗ ದೇವರು ತನ್ನ ಅಂಗಣದಲ್ಲಿ ಹೆಕ್ಕಿ ತಿಂದು ಗೋಡೆಗೆ ಮೈಜ್ಜಲು ಅಪ್ಪಣೆ ಕೊಟ್ಟರು. ಒಂದು ದಿನ ಸುಬ್ರಾಯ ದೇವರು ಬಹಳ ದೊಡ್ಡ ಸಂತರ್ಪಣೆ ಮಾಡಿಸಿದರು. ಘಟ್ಟದ ಕಾಲಿನಿಂದ ಹಿಡಿದು ಕಡಲಿನ ಕಡೆಯವರೆಗೆ ಜನ ಬಂದು ಸೇರಿದರು. ಎಲ್ಲರೂ ಸಾಲಾಗಿ ಪಂಕ್ತಿಯಲ್ಲಿ ಕೂರಿಸಿ ಊಟ ಬಡಿಸಿದರು. ಒಮ್ಮೆಗೆ ಬಡಿಸಿ ತಿರುಗಿ ಮತ್ತೊಮ್ಮೆ ಬರುವಾಗ ಜವರಿ ಕುದಲಿನ ಎಣೆ ಹಂದಿಗಳು ಪಂಕ್ತಿಯ ನಡುವೆ ಬಂದವು. ಅದನ್ನು ಕಂಡು ದೇವರು ಸಿಟ್ಟುಕೊಂಡರು. ಅವರು ಗೂಳಿಗದವರನ್ನು ಕರೆದು ಎಣೆ ಹಂದಿಗಳನ್ನು ಎಡಗೈಯಲ್ಲಿ ಎಡಕಿವಿಯಲ್ಲಿ ಹಿಡಿದೆತ್ತಿ ಅಂಗಣದ ಹೊರಗೆಸಿದರು. ಆಗ ಎಣೆ ಹಂದಿಗಳು ಅಲ್ಲೇ ಮೊಣಕಾಲೂರಿ ದೇವರನ್ನು ಪ್ರಾರ್ಥಿಸಿದವು. ಓ ಸುಬ್ರಹ್ಮಣ್ಯ ದೇವರೇ, ನಾವು ತುಳುನಾಡಿಗೆ ಹೊರಟವರು. ಹಾರುವ ಹಕ್ಕಿಗೆ, ಹರಿಯುವ ಇರುವೆಗೆ, ಎರಡು ಕಾಲು ಮನುಷ್ಯನಿಗೆ, ನಾಲ್ಕು ಕಾಲ ಪಶುವಿಗೆ, ಸಂತಾನವರ ಉಣಿಸಿಗೆ, ಎಡೆ ಮೇವಿಗೆ ತಾವು ನೀಡಿದ ಹಾಗೆ ನಮಗೆ ಸಂತಾನಕ್ಕೆ ವರವ ನೀಡಬೇಕೆಂದು ಬೇಡಿಕೊಂಡವು. ಆಗ ದೇವರು ಕೋಪದಿಂದ ಅನ್ನ ಸಂತರ್ಪಣೆಯನ್ನು ಹಾಳು ಮಾಡಿದ್ದಕ್ಕೆ ಕ್ಷಮೆಯಿಲ್ಲ ಎಂದರು. ಆದರೆ ಶರಣಾದ ಎಣೆ ಹಂದಿಗಳು ತಲೆ ಎತ್ತಲೇ ಇಲ್ಲ. ಕೊನೆಗೆ ದೇವರು ಹೊರಕೊಟ್ಟರೆ ಏನು ಪಾದ ಕಾಣಿಕೆ ನೀಡುವಿರಿ ಎಂದು ಸವಾಲು ಹಾಕಿದರು. ಆಗ ಕಪ್ಪು ಕಾಳಿ ಹಂದಿ, ಮೊದಲಿಟ್ಟ ಮೋಹದ ಮರಿಯನ್ನು ದೇವರ ಪಾದ ಕಾಣಿಕೆ ಕೊಡುತ್ತೇವೆ ಎಂದು ವಾಗ್ದಾನವಿತ್ತಿತು. ಇಷ್ಟು ಮಾತುಗಳನ್ನು ಕೇಳಿಸಿಕೊಂಡ ದೇವರು ಗಂಗಾಧರೆಯನ್ನು ನೀರು ಹಿಡಿದರು. ಕೋಲು ದರ್ಬೆಯ ಕಟ್ಟು ಹಿಡಿದರು. ಕಾಳಿ ಹಂದಿಯ ಬಲ ಎಡ ಹಳ್ಳೆಗಳನ್ನು ಸವಾರಿದರು. 10-16 ಸಂತತಿಯಗಳೆಂದು ಹರಿಸಿದರು. ಹಂದಿಗಳೇ, ಮುಂದೆ ನೀವು ಅಣ್ಣ ತಂಗಿಯರಲ್ಲ, ಗಂಡ ಹೆಂಡತಿಯರಾಗಿ ಬಾಳಿ ಎಂದು ಗೂಡಿ ಸಂತತಿ ಪಡೆಯಿರಿ ಎಂದು ಹರಿಸಿದರು. ಈ ರೀತಿ ದೇವರ ಅನುಗ್ರಹ ಪಡೆದ ಹಂದಿ ಗರ್ಭಧರಿಸಿತು. ಎಣೆ ಹಂದಿಗಳು ಮುಂದೆ ಮುಂದೆ ನಡೆಯುತ್ತಾ 6 ಮಲೆ ಕಳೆದು 7 ಮಲೆಗೆ ಬಂದವು. ಅವು ಬೆತ್ತಂದಡ್ಕ ಮಾದೇರಿ ಹಿರಿಯ ಕಾಡು, ಚೀಮುಳ್ಳು ಸೀಗೆಯ ಕಾಡು. ಹುಡುಕಿದರೂ ನೆರಳಿಗೆ ಹಿತವಾಗುವ ಮರಿಡಲು ಗೂಡು ಕಟ್ಟುವ ತಾವು ಸಿಗಲಿಲ್ಲ. ಮುಂದೆ ಅವುಗಳಿಗೆ ಈಶ್ವರ ದೇವರ ನಂದನವು ತೋಟದಲ್ಲಿರುವ ಬಿಳಿ ಹೊಂಡ ನೇರಳೆ
ಮರ ಕಾಣಿಸಿತು. ಮರದ ಮೇಲಿದ್ದ ಗಿಳಿಯ ಹಿಂಡುಗಳು ಹಣ್ಣುಗಳನ್ನು ಉದುರಿಸುತ್ತಿವೆ. ಹಂದಿಗಳು ಮರದ ಅಡಿಯಲ್ಲಿ ಕೊರಳುದ್ದು ಗುಂಡಿ ತೋಡಿದವು, ಗೂಡು ಕಟ್ಟಿದವು. ಕಾಳಿಗೊಂದು ಗೂಡು, ಗುಜ್ಜರಿನೊಂದು ಗೂಡು ತಯಾರಾಯಿತು. 6 ತಿಂಗಳು 6 ದಿನ 6 ಗಳಿಗೆಯಲ್ಲಿ ಕಾಳಿ 16 ಮರಿ ಇಟ್ಟಳು. ಅವುಗಳಲ್ಲಿ ಮದ್ದಿಗೆಂದು 1 ಮರಿಯನ್ನು ತಿಂದಿತು. ಬಾಣಂತಿ ಬೇನೆಯಿಂದ ಹಂದಿ ನರಳುವ ಸ್ವರ 5.5 ಗಾವುದಕ್ಕೆ ನಡುವಿರಲು ಜಾವದ ಹೊತ್ತಿಗೆ ಲೋಕವಾಳುವ ಈಶ್ವರದೇವರಿಗೆ ಕೇಳಿಸಿತು. ಆ ಕ್ಷಣವೇ ಈಶ್ವರ ಹಂದಿ ಬೇಟೆಗೆ ಹೊರಟು ನಿಂತರು. ಅವರು ಬೇಡವೆಂದರೂ ಪಾರ್ವತಿ ಗಂಡನ ಜೊತೆ ಹೊರಟರು. ಈಶ್ವರ ದೇವರು ಬಂದು ನೋಡುವಾಗ ನಂದನ ಹಿತ್ತಿಲು ಬಾಳೆ ಬಳ್ಳಿ ಸುವರ್ಣ ಗೆಟ್ಟಿ ಗೆಣಸು ಹೂವಿನ ತೋಟ ಪುಡಿಪುಡಿಯಾಗಿದೆ. ಈಶ್ವರ ದೇವರು ಕನ್ನಲಿ ಕೆಂಡಮಂಡಲವಾದರು. ಬೋರನೇರಳೆ ಮರದಡಿ ಬಂದು ನೋಡಿದರೆ ಹಂದಿಗಳು ಗೂಡುಗಟ್ಟಿವೆ. ಅವರು ಸಿಟ್ಟಿನಿಂದ ಒಕ್ಕಲು ಸೆಳೆದು ಬಾಣ ಬಿಟ್ಟಾಗ ಮರದ ಮೇಲಿಂದ ಹಕ್ಕಿಗಳ ರೆಕ್ಕೆ ಬುಕ್ಕ ತುಂಡಾಯಿತು. ಮತ್ತೊಂದು ಬಾಣ ಹಂದಿಗಳ ಎಡಬಲ ಪಕ್ಕಿಗೆ ಸೇರಿತು. ಆಗ ಕಾಳಿ ಹಂದಿ ಮತ್ತು ಕೈಕಾಲು ಬಲವಿರುವ ಮರಿ ಹಂದಿಗಳು ಮಲೆಬೆಟ್ಟದ ಮಾರ್ಗ ಹಿಡಿದು ಕಂಡಲ್ಲಿ ಓಡಿ ತಪ್ಪಿಸಿಕೊಂಡವು. ಉಳಿದ ಮರಿಗಳು ಅಲ್ಲೇ ಉಳಿದುಕೊಂಡವು. ಲೋಕವಾಳುವ ಈಶ್ವರ ದೇವರು ಪಾರ್ವತಿಯೂಡಿ ಹಂದಿಗಳ ಗೊತ್ತಿನೆಡೆಗೆ ಬಂದರು. ಮುದ್ದು ಮರಿಗಳ ಅಂದ ಚಂದವನ್ನು ಅವುಗಳ ಒದ್ದಾಟವನ್ನು ಕಂಡು ಪಾರ್ವತಿ ದೇವಿ ಬಹಳವಾಗಿ ನೊಂದುಕೊಂಡರು. ಉಳಿದ ಮರಿಗಳಲ್ಲಿ ಅತಿ ಚಿಕ್ಕ ಮರಿಯನ್ನು ತೆಗೆದುಕೊಂಡು ಅವರು ಅರಮನೆಗೆ ಮರಳಿದರು. ಪಾರ್ವತಿ ಹಂದಿ ಮರಿಗೆ ಪಿಂಗಾಣಿಯಲ್ಲಿ ಹಸುವಿನ ಹಾಲು ಕೊಟ್ಟು ಸಲುಹಿದರು. ಮರಿ ಬಲಿತಂತೆ ಮರಿಗೆಯಲ್ಲಿ ಮಡ್ಡಿ ಇತ್ತು ಸಾಕಿದರು. ಸ್ವಲ್ಪ ಕಾಲದಲ್ಲಿ ಬಟ್ಟಲಲ್ಲಿ ಅನ್ನ ನೀಡಿದರು. ಹೆಸರು ತಟ್ಟೆಯಲ್ಲಿ ಬೇಯಿಸಿದ ಭತ್ತ ಕೊಟ್ಟು ಸಾಕಿದರು. ಹಂದಿ ದಿನದಿಂದ ದಿನಕ್ಕೆ ಬಲಿಯತೊಡಗಿತು. ಉಪ್ಪಿನಕಾಯಿಯ ಜಡಿಯಂತೆ ಕೊಬ್ಬತೊಡಗಿತು. ಅದರ ತುಟಿ ಬಳ್ಳದ ಬಾಯಿಯಂತಾಯಿತು. ಅದರ ಕಿವಿ ಬಿದಿರು ಮೊಳಕೆಯ ಹಾಳೆಯಂತೆ ನಿಗುರಿಕೊಂಡಿತು. ಅದರ ದಾಡೆ ಅವುಂಡ ಬಾಳೆಯ ಕಾಯಿಯಂತೆ ಹೊಮ್ಮಿ ಬಂತು. ಅದರ ಬಾಲ ಒಂಟಿಕೋಲು ಬತ್ತಿಯಂತೆ ತೋರಿ ಬಂತು. ಹಂದಿಯ ಕೈಕಾಳುಗಳು ಮಂಚದ ಕಾಲುಗಳಂತೆ ಸತುಗೊಂಡವು. ಹಂದಿ ಬಲಿತು ಬಲಿಷ್ಠವಾಯಿತು. ಅಂತಹ ಕಾಲದಲ್ಲಿ ಒಂದು ದಿನ ಈಶ್ವರ ದೇವರಿಗೆ ಕೂಟದ ಕಾಲದಿಂದ ಓಲೆ ಬಂತು. ಕೂಟಕ್ಕೆ ಹೊರಡುವ ಮೊದಲು ಈಶ್ವರ ಹಂದಿ ಗುಜ್ಜರಿಗೆ ಕಟ್ಟಲು ಕೊರೆಂಜಿ ಮರದ ಗೂಟ ಹಾಕಿಸಿದರು. ಕೊರಳಿಗೆ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿದರು. ಈಶ್ವರ ಕೂಟಕ್ಕೆ ಹೋಗುವುದನ್ನು ಕಂಡ ಹಂದಿ ಗುಜ್ಜರ ಹಾಕಿದ ಅನ್ನ ಮತ್ತು ಭತ್ತದ ಪಾತ್ರೆಯನ್ನು ಕಾಲಿನಿಂದ ಒದೆದು ಕವಚಿ ಹಾಕಿತು. ಕೊರಜ್ಜಿಯ ಗುಜ್ಜಿ ಗೂಟವನ್ನು ಮುರಿಯಿತು. ಕಬ್ಬಿಣದ ಸಂಕೋಲೆ ಕಡಿಯಿತು. ಗುಜ್ಜರ ಹಂದಿಯು ಅರಮನೆ ಬಿಟ್ಟು ಹೊರಬಂತು. ಆ ಕರೆಯ ಬಳ್ಳಾರರ ಗದ್ದೆಯಲ್ಲಿ ಸೊಂಪಾಗಿ ಬೆಳೆದ ಅತಿಕಾರ ಬೆಳೆಯ ಪರಿಮಳಕ್ಕೆ ಮನಸೋತಿತು. ನಡುವಿರುಳು ಜಾವದ ಹೊತ್ತಿಗೆ ಗುಜ್ಜರ ಹಂದಿ ಗದ್ದೆಗೆ ನುಗ್ಗಿ ಮನ ಬಂದಂತೆ ಬೆಳೆಯನ್ನು ತಿಂದು ಗದ್ದೆಯನ್ನು ಪುಡಿ ಪುಡಿ ಮಾಡಿತು. ಮರುದಿನ ಬೆಳಗಾದ ಈಶ್ವರ ಬಂದು ನೋಡಿದಾಗ ಅರಮನೆಯಲ್ಲಿ ಆನೆ ಕಟ್ಟುವಲ್ಲಿ ಆನೆ ಇದೆ, ಕುದುರೆ ಕಟ್ಟುವಲ್ಲಿ ಕುದುರೆ ಇದೆ, ಆದರೆ ಹಂದಿಯ ಕೊಟ್ಟಿಗೆಯಲ್ಲಿ ಗುಜ್ಜರ ಇಲ್ಲ. ತಾನು ಪ್ರೀತಿಯಿಂದ ಸಾಕಿದ ಹಂದಿ ತನ್ನ ಒಳಗನ್ನು ತಿಳಿಯದಾಯಿತು. ಊರವರಿಂದ ದೂರು ದುರ್ಜನ ಕೇಳುವಂತಾಯಿತು ಎಂದು ಕೋಪಗೊಂಡಿದ್ದ ಗಂಡಮಂಡಲವಾದರು. ಅವರ ಕೈಯಲ್ಲಿ ಬಿಲ್ಲು ಬಾಣ ಧರಿಸಿದರು. ಹೊಲದ ಬಳಿ ಬಂದು ಈಶ್ವರ ಬದುವಿನ ಬಳಿ ನಿಂತು ನೋಡಿದರು. ಆಗ ಗುಜ್ಜರ ಹೊಲದ ಪೈರಿನ ಮರೆಗೆ ಹೋಯಿತು. ಆಗ ಈಶ್ವರ ಕೋಪದಿಂದ ಹಂದಿಯನ್ನು ಬೆನ್ನಟ್ಟಿದರು. ಅವರು ಬೆಲ್ಗಲ್ಲ ಗುಡ್ಡ ಹತ್ತಿರ ಗುಜ್ಜರನಿಗೆ ಮರಣದ ಈಡಿಟ್ಟರು. ಆ ಪೆಟ್ಟಿಗೆ ಉದ್ದಕ್ಕೆ ಹಾರಿ ಧಡನೆ ಮಗುಚಿಬಿತ್ತು ಗುಜ್ಜರ ಹಂದಿ. ಅದು ನೋವಿನಿಂದ ನರಳು ಧ್ವನಿ 4.5 ಗ ಉದ್ದ, 4 ಧ್ವನಿ 3.5 ಗ ಉದ್ದ ಕೇಳಿಸಿತು. ಅಷ್ಟು ಗಾಸಿಗೊಂಡ ಹಂದಿ ನೇರ ಈಶ್ವರರ ಅರಮನೆಯಡೆಗೆ ಓಡಿ ಬಂದಿತು. ಅರಮನೆಯ ಅಂಗಣದಲ್ಲಿ ಧರ್ಮದ ಮೆಟ್ಟಲಿಗೆ ತಲೆಕೊಟ್ಟು ರೋಧಿಸಿತು. ಆಗ ಪಾರ್ವತಿ ದೇವಿ ಅಲ್ಲಿಗೆ ಓಡಿ ಬಂದರು. ಅವರನ್ನು ಕಂಡು ಗುಜ್ಜರ ಹಂದಿ ಕಡೆಗಣ್ಣಿನಲ್ಲಿ ಕೊಡಿ ದುಃಖವನ್ನು ತೋರಿಸಿತು. ಅದನ್ನು ಕಂಡ ದೇವಿಯ ಕರಳು ಮಿಡಿಯಿತು. ಅವರು ಈಶ್ವರನೊಡನೆ, ಈ ಹಂದಿಯನ್ನು ತಾನು ಪ್ರೀತಿಯಿಂದ ಸಾಕಿಸಲು ಇದೆ, ಇದನ್ನು ಕೊಲ್ಲಬೇಡಿ, ಜೀವಕಲೆಯನ್ನು ಕೊಡಿ ಎಂದು ಬೇಡಿಕೊಂಡರು. ಆ ಮಾತುಗಳನ್ನು ಕೇಳಿಸಿಕೊಂಡ ಈಶ್ವರ 6 ದಂಡು ತೆಂಗಿನ ಗರಿ, 3 ದಂಡು ಕಂಗಿನ ಮಡಲು ಹಾಸಿದರು. ನಾಗದರ್ಬೆಯ ಕಡ್ಡಿ ಹಿಡಿದರು, ಸಿರಿಗಿಂಡೆಯ ನೀರು ಹಿಡಿದರು. ನಾಗದರ್ಬೆಯ ಕಡ್ಡಿಯಿಂದ 3 ಸಲ ಹಂದಿಗೆ ಮೇಲೆ ಕೆಳಗೆ ನೆರೆದರು. ಸಿರಿಗೆಂಡೆಯ ನೀರನ್ನು ಬಲ ಸಿರಿದಡೆಗೆ ಎರೆದರು. ಆ ಹಂದಿಗೆ ಜೀವಕಳೆ ಬಂತು. ಆಗ ದೇವರು, ಓ ಗುಜ್ಜರ ಹಂದಿ, ನೀನು ಅಸುರ ಸ್ವರೂಪವನ್ನು ತ್ಯಜಿಸು, ಭೂತ ಸ್ವರೂಪವನ್ನು ಹೊಂದು. ಕಾಡಿನಲ್ಲಿ ಹಂದಿಯಾಗಿರು, ಊರಲ್ಲಿ ದೈವವಾಗಿರು, ನೀರಲ್ಲಿ ಮೀನಾಗಿರು, ದಿಕ್ಕಿಕೊಂದು ಹೆಸರಿನಿಂದ ಕರೆಯಿಸಿಕೊಳ್ಳು. ಬೆಟ್ಟ ಬೆಟ್ಟಗಳಲ್ಲಿ ಗುಡಿಯಾಗಲಿ, ಮನೆ ಮನೆಯಲ್ಲಿ ಸ್ಥಾನವಾಗಲಿ, ನೀನು ದಿಕ್ಕು ದೇಶಗಳಲ್ಲಿ ಸ್ಥಾನ ಪಡೆದು ನಂಬಿದ ಭಕ್ತರನ್ನು ರಕ್ಷಿಸಿಕೊಂಡು ಬರುವ ದೈವವಾಗು ಎಂದು ಹರಿಸಿದರು. ಅಸುರಪಿಂಡ ಗುಜ್ಜರ ಅಸುರ ಸ್ವರೂಪವನ್ನು ತ್ಯಜಿಸಿ ದೈವ ಸ್ವರೂಪ ತಳೆದು ಜಾಗಕ್ಕೊಂದು ಹೆಸರು ಪಡೆದು ತುಳು ನಾಡಿನಾದ್ಯಂತ ಪ್ರಸರಣಗೊಂಡು ಪಂಜುರ್ಲಿ ದೈವವಾಗಿ ಮೆರೆಯಿತು.